ಇದು ಎಲ್ಲ ಕಡೆನೂ ಪ್ರತಿ ವರ್ಷನೂ ನಡೆಯುವಂತ ಒಂದು ಪ್ರಕ್ರಿಯೆ ಮೈಸೂರು ಬೆಂಗಳೂರು ಹೈವೇಗೆ ಮಾತ್ರ ಅಲ್ಲ ಎಲ್ಲಾ ಹೈವೇಗೆ ಅನುಗುಣವಾಗುವಂತೆ ಮುಂದಿನ ಹಣಕಾಸು ವರ್ಷ ಏನಿದೆ ಅದು ಏಪ್ರಿಲ್ 1 ರಿಂದ ಜಾರಿಗೆ ಬರ್ತಾ ಇದೆ ಅದಕ್ಕೆ ರಿವೈಸ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಹೈವೇಯ ಟೋಲ್ ಪ್ರಾರಂಭವಾಗಿದ್ದೆ ಮಾರ್ಚ್ 14ನೇ ತಾರೀಕು 17 ದಿನಗಳಲ್ಲೇ 135 ರೂಪಾಯಿ ಇದ್ದಿದ್ದು 165 ರೂಪಾಯಿ 30 ರೂಪಾಯಿ ಜಾಸ್ತಿನ ಮಾಡಿದಿರಲ್ಲ ಅಂತ ಹೇಳಿಬಿಟ್ಟು ಎಲ್ಲರದೂ ತಕರಾರು ಪ್ರಾರಂಭ ಆಗಿದೆ ನಾನು ಎನ್ಎಚ್ಐ ದವರಿಗೂ ಕೂಡ ಇಗ್ಲೇ ನಾನು ಆರೋಗ್ಯ ಪಿಡಿಗೆಲ್ಲ ಮಾತಾಡಿದಿನಿ ಇದು ಆನುವಲ್ ಆಗಿ ಪ್ರತಿಯೊಂದು ವಾರ್ಷಿಕವಾಗಿ ಇಡಿ ದೇಶಾದ್ಯಂತ ಟೋಲ್ ಪ್ರೈಸ್ ಅನ್ನು ನೀವು ರಿವ್ಯೂ ಮಾಡಿರಬಹುದು ಆದರೆ ಮೈಸೂರು ಬೆಂಗಳೂರು ಹೈವೇ ನಾವು ಟೋಲ್ ಪ್ರಾರಂಭ ಮಾಡಿ 17 ದಿನ ಆಗಿ ಈ ರೀತಿ ಏನು ಸಹಜ ರೂಢಿಗತ ಪ್ರಕ್ರಿಯೆಯಲ್ಲಿ ಮಾಡಿದ್ರೂ ಕೂಡ ಅದು ಒಳ್ಳೆ ಸಂದೇಶವನ್ನು ಕೊಡೋದಿಲ್ಲ ಇನ್ನು ಕೂಡ ನಮ್ಮ ಕೆಲವು ಕಡೆ ಇನ್ನು ನಡೆಗಟ್ಟಾಟು ಮೈಸೂರು ಇನ್ನು ಕಾಮಗಾರಿ ನಡೆಯತಾ ಇದೆ ಹಾಗಾಗಿ ಇದನ್ನ ರಿವ್ಯೂ ಮಾಡಬೇಕು ನೀವು ಮೂಲ ಬೆಲೆ ಏನು ನಾವು ಫಿಕ್ಸ್ ಮಾಡಿದ್ವಿ 135 ಕ್ಕೆ ಅದನ್ನ ಸದ್ಯಕ್ಕೆ ಮುಂದುವರಿಸಬೇಕು ಅಂತ ನಾನು ಕೇಳಿಕೊಂಡಿದ್ದೀನಿ ಸಂಜೆ ಒಳಗಡೆ ಒಂದು ಅವರಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ ಅಂತ ನಾನು ಭಾವಿಸುತ್ತೇನೆ ಇದು ಬರಿ ಬೆಂಗಳೂರು ಮೈಸೂರು ಹೈವೇಗೆ ಮಾತ್ರ ಇನ್ಕ್ರೀಸ್ ಮಾಡಿರುವಂತದ್ದಲ್ಲ ಈ ಸಾರಿ ಹಣಕಾಸು ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಏನು ಜಾರಿಗೆ ಬರ್ತಾ ಇದೆ ದೇಶಾದ್ಯಂತ ಇರುವಂತ ಎಲ್ಲಾ ಕಡೆನೂ ಕೂಡ ಟೋಲ್ ಪ್ರೈಸ್ ಅನ್ನ ರಿವ್ಯೂ ಮಾಡಿದ್ದಾರೆ ನಿಮ್ಮ ಪತ್ರ ಬರೆದಿದ್ದೀರ ಸರ್ ಹೈವೇ ನಾನು ಈಗಷ್ಟೇನೆ ಪ್ರಾಜೆಕ್ಟ್ ಡೈರೆಕ್ಟರ್ ಗೆ ಹಾಗೆ ನಮ್ಮ ಎನ್ಎಚ್ಐ ದು ಆರ್ಓ ಇದ್ದಾರೆ ವಿವೇಕ್ ಜೈಸ್ವಾಲ್ ಅವರಿಗೂ ಮಾತಾಡಿದ್ದೀನಿ ಇದನ್ನು ಈ ಒಂದು ಇನ್ಕ್ರೀಸ್ ಎಲ್ಲಾ ಕಡೆನೂ ಆಗಿರುವಂತ ಇನ್ಕ್ರೀಸ್ ಅನ್ನ ಬೆಂಗಳೂರು ಮೈಸೂರು ಹೈವೇಗೆ ತಕ್ಷಣಕ್ಕೆ ನೀವು ಅನ್ವಯ ಮಾಡಬೇಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಇದು ಬರೀ ಒಂದು ಹೈವೇಗೆ ಅನ್ವಯ ಆಗಿರುವಂತ ಪ್ರೈಸ್ ರಿವ್ಯೂ ಅಲ್ಲ ಹೆಚ್ಚಳದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ದೊಡ್ಡ ಎಲ್ಲ ದರಗಳು ಕೂಡ ಹೆಚ್ಚಳ ಆಗಿದೆ ಇದರ ನಡುವೆ ಟೋಲ್ ದರ ಕೂಡ ಹೆಚ್ಚಳ ಆಗಿದೆ ಜನಸಾಮಾನ್ಯರಿಗೆ 16% ಇನ್ಫ್ಲೇಷನ್ ಇದೆ ಅಲ್ಲಿನ ಬ್ಯಾಂಕ್ ಕೂಡ ಬ್ಯಾಂಕ್ರಪ್ಟ್ ಆಗುವಂತ ಸ್ಥಿತಿ ಬಂದಿದೆ ಜರ್ಮನ್ ನಲ್ಲಿ ಇವತ್ತು ಬಿಗ್ಗೆಸ್ಟ್ ಬ್ಯಾಂಕ್ ಮೋಸ್ಟ್ ಪವರ್ಫುಲ್ ಬ್ಯಾಂಕ್ ಡಾಯ್ಚ್ ಬ್ಯಾಂಕ್ ಅನ್ನು ಕೂಡ ಇವತ್ತು ಕಷ್ಟವನ್ನು ಅನುಭವಿಸ್ತಾ ಇದೆ ಅಮೆರಿಕನ್ ಎಕಾನಮಿನ ಕೂಡ ಇವತ್ತು ಕುಂಟತಾನ ಸಾಗ್ತಾ ಇದೆ ಇವತ್ತು ಇಂಡಿಯನ್ ಎಕಾನಮಿ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥದ್ದು ಇವತ್ತು ನಮ್ಮಲ್ಲಿ ಜಲ್ ಜೀವನ್ ಮಿಷನ್ ಇಂದ ರೋಡ್ ಕನ್ಸ್ಟ್ರಕ್ಷನ್ ವರೆಗೂ ಎಲ್ಲ ವಹಿವಾಟುಗಳು ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಚಂದವಾಗಿ ನಡೀತಾ ಇದೆ ಇನ್ಫ್ಲೇಷನ್ ಲೆಸ್ ದನ್ 5% ಅಲ್ಲಿ ನಾವು ಇಟ್ಟಿದ್ದೀವಿ ಒಳ್ಳೆ ಸುಸ್ಥಿತಿಯಲ್ಲಿ ನಾವು ಇದ್ದೀವಿ ಆದರೆ ಈ ಟೋಲ್ ಇರ್ಬೋದು ಅಥವಾ ಬೇರೆ ಬೇರೆ ಬೆಲೆಗಳಿರ್ಬೋದು ಅದು ಹೆಚ್ಚಾಗದ ಹಾಗೆ ನೋಡ್ಕೊಳ್ಬೇಕಾದ ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತದೆ ನಾವು ಹೆಚ್ಚು ಕಡಿಮೆ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ